ನಮಸ್ಕಾರ, ನಾನು ಡಾಕ್ಟರ್ ಸಮರ್ಥ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಯಾವ ಶಾಸ್ತ್ರ ಪ್ರಪಂಚದಲ್ಲೂ ನಮ್ಮ ಆಯುರ್ವೇದ ರೀತಿಯಲ್ಲಿ ನಮ್ಮ ದೇಹದ ಮೇಲೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಪ್ರಭಾವ ಹೆಂಗೆ ಬೀಳತ್ತೆ ಅನ್ನೋಷ್ಟು ಮೈನ್ಯೂಟ್ ಲೆವೆಲಲ್ಲಿ ಅಸೆಸ್ಮೆಂಟು ಆಯುರ್ವೇದ ಥರ ಇನ್ನೊಂದು ಶಾಸ್ತ್ರ ಮಾಡಿಲ್ಲ. ಆಯುರ್ವೇದ ಪ್ರತಿಯೊಂದು ಋತುವಲ್ಲೂ ಆ ಗುಣಗಳಿಂದ ಯಾವ ದೋಷಗಳು ನಮ್ಮ ದೇಹದಲ್ಲಿ ಪ್ರಭಾವ ಆಗತ್ತೆ, ಅದರಿಂದ ಪರಿಣಾಮ ಏನೇನಾಗತ್ತೆ ಅಂತ ಅಷ್ಟು ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ಆಯುರ್ವೇದ ಸಂಶೋಧನೆ ಮಾಡಿ ತಿಳಿಸಿದೆ ನಮಗೆ. ನಾವು ಅದನ್ನು ಬರೀ ಕೇಳಿ ಅಪ್ಲೈ ಮಾಡಿದ್ರೆ ಸಾಕು. ಯಾವ ಮಾಡರ್ನ್ ಮೆಡಿಸಿನ್ನು ಕೂಡ ಈ ಋತುಗಳು ಸೀಸನ್ಸ್ ಮೇಲೆ ಇಷ್ಟು ಡೀಟೇಲ್ ಆಗಿ ಸಂಶೋಧನೆ ಮಾಡಿಲ್ಲ. ಆಯುರ್ವೇದ ಅದನ್ನು ಮಾಡಿದೆ. ನಮ್ಮ ಪೂರ್ವಜನರು, ಹಿರಿಯರು, ಋಷಿಗಳು, ವೈದ್ಯರು ಸಾವಿರಾರು ವರ್ಷಗಳಿಂದ ಈ ಋತುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಹೆಂಗೆ ಬೀಳತ್ತೆ ಅಂತ ಸಂಶೋಧನೆ ಮಾಡಿ ನಮ್ಮ ಗ್ರಂಥಗಳಲ್ಲಿ ಋತುಚರ್ಯೆ ಅಂತ ರೀತಿಯಲ್ಲಿ ತಿಳಿಸ್ಕೊಟ್ಟಿದೆ. ಇವಾಗ ನಾವು ದಿನಚರ್ಯೆ ನೋಡಿದ್ವಿ, ರಾತ್ರಿಚರ್ಯೆ ನೋಡಿದ್ವಿ, ಇವಾಗ ಋತುಚರ್ಯೆ. ಋತುಗಳು ಅಂದರೆ ಸೀಸನ್ಸ್. ಈ ಋತುಗಳು ಯಾವ್ಯಾವು ನೋಡಿ, ಇಡೀ ವರ್ಷದಲ್ಲಿ ಎರಡು ಭಾಗ. ಸೂರ್ಯ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇರುತ್ತೆ, ಅದಕ್ಕೆ ಉತ್ತರಾಯಣ ಅಂತ ಹೆಸರು. ಮತ್ತೊಂದು, ಸೂರ್ಯನ ಬಲ ಕಮ್ಮಿ ಆಗ್ತಾ ಬರುತ್ತೆ, ಅದಕ್ಕೆ ದಕ್ಷಿಣಾಯಣ ಅಂತ ಹೆಸರು. ಮಹಾಭಾರತದಲ್ಲಿ ಪಾಪ ಭೀಷ್ಮ ಯುದ್ಧದಲ್ಲಿ ಯುದ್ಧ ಬಿದ್ದಾಗ ಉತ್ತರಾಯಣಕ್ಕೆ ಪಾಪ ಎಲ್ಲ ಬಾಣಗಳ ಮೇಲೆ ಒಂದು ಹಾಸಿಗೆ ಥರ ಮಾಡಿಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ರು. ಉತ್ತರಾಯಣವರೆಗೂ ಕಾಯ್ತಾ ಇದ್ರು. ಆ ಉತ್ತರಾಯಣಕ್ಕೆ ಬಂದಾಗ ಅವರ ದೇಹನ ತ್ಯಾಗ ಮಾಡಿದ್ರು. ಈ ಉತ್ತರಾಯಣ ಅನ್ನೋದು ಊರ್ಧ್ವಮುಖವಾಗಿರೋದು, ದಕ್ಷಿಣಾಯಣ ಅಧೋಮುಖವಾಗಿರೋದು. ಈ ಉತ್ತರಾಯಣ ದಕ್ಷಿಣಾಯನ ನಮ್ಮ ದೇಹದ ಮೇಲೆ ಹೆಂಗೆ ಪ್ರಭಾವ ಆಗತ್ತೆ? ಉತ್ತರಾಯಣದಲ್ಲಿ ಸೂರ್ಯನ ಕಿರಣ ಬಲ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ದೇಹದ ಬಲ ಕಮ್ಮಿ ಆಗ್ತಾ ಹೋಗುತ್ತೆ. ದಕ್ಷಿಣಾಯನದಲ್ಲಿ ಸೂರ್ಯನ ತೀಕ್ಷ್ಣತೆ ಕಮ್ಮಿ ಆಗ್ತಾ ನಮ್ಮ ದೇಹದ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನಿಮಗೆ ಸಮ್ಮರಲ್ಲಿ ಮಾಡೋ ಎಕ್ಸಸೈಸು ಅದೇ ನೀವು ಥಂಡಿ ಕಾಲದಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಎಕ್ಸಸೈಸ್ ಮಾಡ್ತೀರ. ನಿಮ್ಮ ಹಸುವು ಈ ಥಂಡಿ ಟೈಮಲ್ಲಿ ಜೋರಾಗಿರುತ್ತೆ, ಅದೇ ಹಸುವು ಸಮ್ಮರ್ ಗ್ರೀಷ್ಮ ಋತುವಲ್ಲಿ ಹಸುವೆ ಇಲ್ಲ ಅಂತ ಹೇಳ್ತೀರ. ಈ ರೀತಿ ಈ ಉತ್ತರಾಯಣ ದಕ್ಷಿಣಾಯಣದ್ದು ಪ್ರಭಾವಗಳು ನಮ್ಮ ದೇಹದ ಮೇಲೆ. ಉತ್ತರಾಯಣದಲ್ಲಿ ಮೂರು ಋತುಗಳು ಬರುತ್ತೆ. ಒಂದು ಶಿಶಿರ ಋತು, ಎರಡನೇದು ವಸಂತ ಋತು, ಮೂರನೇದು ಗ್ರೀಷ್ಮ ಋತು. ದಕ್ಷಿಣಾಯನದಲ್ಲಿ ಮೂರು ಋತುಗಳು, ವರ್ಷಾ ಋತು, ಶರತ್ ಋತು, ಹೇಮಂತ ಋತು. ನಾನು ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ಈ ದೋಷಗಳು ಯಾವ್ಯಾವ ಋತುವಲ್ಲಿ ಶೇಖರಣೆಯಾಗಿ ಜಾಸ್ತಿ ಆಗತ್ತೆ ಅಂತ. ಇವಾಗ ಯಾವುದೋ ಒಂದು ನಮ್ಮ ಸಿಟಿಯಲ್ಲಿ ಬಂದ್ ಆಗ್ತಾ ಇದೆ. ಬಂದ್ ಆಗಬೇಕಾದ್ರೆ ಏನಾಗುತ್ತೆ, ಹಿಂದಿನ ದಿವಸ ಆ ಎಲ್ಲ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರ್ಕೊತಾರೆ. ಎಲ್ಲ ಸೇರಿಕೊಂಡು ಪ್ಲ್ಯಾನಿಂಗ್ ಮಾಡ್ತಾರೆ, ನಾಳೆ ನಾವು ಬೆಂಗಳೂರಲ್ಲಿ ಬಂದ್ ಮಾಡ್ತೀವಿ. ಅದು ಸಂಚಯ ಕಾಲ, ದೋಷಗಳೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಳತ್ತೆ. ಮಾರನೇ ದಿವಸ ಎಲ್ಲ ಬ್ಯಾನರ್ಗಳಿಟ್ಕೊಂಡು ಬಾವುಟಗಳು ತಗೊಂಡು ರೋಡ್ ಮೇಲೆ ಹಿಡ್ದು ಟ್ರಾಫಿಕ್ನ ಕ್ಲೋಸ್ ಮಾಡ್ತಾರೆ, ಪೊಲೀಸ್ ಸೆಕ್ಷನ್ ಅಪ್ಲೈ ಆಗತ್ತೆ. ಅದು ಪ್ರಕೋಪ ಕಾಲ. ನಮ್ಮ ದೇಹದಲ್ಲೂ ಕೂಡ ದೋಷಗಳು ಕೆಲವು ಋತುಗಳಲ್ಲಿ ಸಂಚಯ ಆಗತ್ತೆ, ಶೇಖರಣೆ ಆಗತ್ತೆ. ಹಾಗೂ ಮತ್ತೊಂದು ಋತುಯಲ್ಲಿ ಅದು ಪ್ರಕೋಪವಾಗತ್ತೆ, ಆವಾಗ ಕಾಯಿಲೆಗಳು ಬರುತ್ತೆ. ಅದ ನಂತರ ಪ್ರಕೋಪದ ನಂತರ ಎಲ್ಲ ಶಾಂತವಾಗತ್ತೆ. ಸೊ ಇದು ಮೂರು ಅವಸ್ಥೆಗಳು. ಈ ಹೆಂಗೆ ನಾವು ಬಂದಾಗಕ್ಕೆ ಮುಂಚೆ ಹಿಂದಿನ ದಿವಸ ಎಲ್ಲ ಸೇರ್ಕೊತಾರೆ, ಮಾರನೇ ದಿವಸ ಬಂದಾಗತ್ತೆ, ಅದ್ರ ಮಾರನೇ ದಿವಸ ಎಲ್ಲ ತಂಪಾಗತ್ತೆ.
ಹಾಗೆ ನಮ್ಮ ದೇಹದಲ್ಲೂ ಕೂಡ ದೋಷಗಳು ಕೆಲವು ಋತುಗಳಲ್ಲಿ ಸೇರ್ಕೊಳತ್ತೆ, ಮತ್ತೊಂದು ಋತುವಲ್ಲಿ ಪ್ರಕೋಪವಾಗತ್ತೆ, ಇನ್ನೊಂದು ಕಮ್ಮಿಯಾಗತ್ತೆ. ಈ ದೋಷಗಳು ಆ ಸಂಚಯ ಆಗ ಟೈಮಲ್ಲೇ ನೀವು ನಿಮ್ಮ ಆಹಾರ ವಿಹಾರ ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂದರೆ ಪ್ರಕೋಪವಾಗದೇ ಇಲ್ಲ, ಕಾಯಿಲೆನೇ ಬರಲ್ಲ ನಿಮಗೆ. ಸೊ ನಾನು ವಾತ ಪಿತ್ತ ಕಫ ಮೂರು ದೋಷಗಳನ್ನು ಯಾವ್ಯಾವ ಋತುವಲ್ಲಿ ಶೇಖರಣೆ ಆಗತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಕಫ ಕಫದೋಷ ಶಿಶಿರ ಋತುವಲ್ಲಿ ಸಂಚಯವಾಗತ್ತೆ. ಸೊ ಶಿಶಿರ ಋತುವಲ್ಲಿ ಆದಷ್ಟು ನೀವು ಕಫ ಜಾಸ್ತಿ ಆಗ ಆಹಾರಗಳು ಆಲಸ್ಯತನ ತುಂಬ ಜಾಸ್ತಿ ನಿದ್ದೆ ಮಾಡೋದು ಬಿಟ್ಬಿಡ್ಬೇಕು. ಅದು ಬಿಟ್ಟುಬಿಟ್ರೆ ವಸಂತ ಋತುವಲ್ಲಿ ಕಫ ಪ್ರಕೋಪ ಆಗಲ್ಲ. ಆ ವಸಂತ ಋತುವಲ್ಲಿ ಕಫ ಪ್ರಕೋಪ ಆದರೆ ಅಸ್ತಮಾ ಎಳೆತಗಳು ಇವು ತುಂಬ ಜಾಸ್ತಿ ಆಗತ್ತೆ. ಕಫದ ವಿಚಾರ ಹೇಳಿದೆ. ಹಾಗೆ ಗ್ರೀಷ್ಮ ಋತು ಅಂದರೆ ಸಮ್ಮರ್ ಸೀಸನ್ ಬಂದಾಗ ಕಫ ಎಲ್ಲ ಕರ್ಗ ಹೊಟ್ಟೋಗತ್ತೆ. ಸೊ ನೀವು ಶಿಶಿರ ವಸಂತದಲ್ಲಿ ಕಫ ಕಮ್ಮಿ ಆಗೋದು, ಕಫ ಜಾಸ್ತಿ ಆಗದೆ ಇರಂಗೆ ನೀವು ಆಹಾರ ವಿಹಾರ ಮಾಡ್ಕೊಬೇಕು. ಪಿತ್ತ ಪಿತ್ತದಲ್ಲಿ ಏನಾಗತ್ತೆ ಅಂದರೆ ಗ್ರೀಷ್ಮ ಋತುವಲ್ಲಿ ಪಿತ್ತ ಶೇಖರಣೆ ಆಗತ್ತೆ. ಅದಕ್ಕೆ ಸಮ್ಮರಲ್ಲಿ ಜಾಸ್ತಿ ಖಾರವಾಗಿರೋದು, ಜಾಸ್ತಿ ಉಷ್ಣ ಆಗಿರೋದು ಜಾಸ್ತಿ ಸೇವನೆ ಮಾಡಬಾರ್ದು. ಯಾಕಂದರೆ ಮಳೆಗಾಲದಲ್ಲಿ ಹಾಗೂ ಶರದ್ ಋತುವಲ್ಲಿ ಈ ಪಿತ್ತ ಏನಾಗತ್ತೆ, ವರ್ಷ ಋತುವಲ್ಲೂ ಕೂಡ ಸಂಚಯ ಜಾಸ್ತಿ ಆಗತ್ತೆ. ಈ ವರ್ಷ ಋತು ಅಂದರೆ ಮಳೆ ಜಾಸ್ತಿ ಬರುವಾಗ ಗ್ರೀಷ್ಮ ಹಾಗೂ ವರ್ಷ ಋತುವಲ್ಲಿ ಈ ಪಿತ್ತದ್ದು ಆಹಾರಗಳು ವಿಹಾರಗಳು ಜಾಸ್ತಿ ಮಾಡಿಕೂಡ್ದು, ಅದು ಶೇಖರಣೆ ಆಗೋ ಟೈಮು. ಅದೇ ಶರದ್ ಋತುವಲ್ಲಿ ಪ್ರಕೋಪವಾಗೋಗ್ಬಿಡತ್ತೆ. ಸೊ ಅದಕ್ಕೆ ನಾವು ವರ್ಷ ಹಾಗೂ ಶರದ್ ಋತುವಲ್ಲಿ ನಾವು ಜಾಸ್ತಿ ವಿರೇಚನಗಳನ್ನು ನಾವು ತಿಳಿಸ್ಕೊಡ್ತೀವಿ. ಈ ಪಂಚಕರ್ಮದಲ್ಲಿ ಲೂಸ್ ಮೋಷನ್ ಮಾಡ್ಕೊಳ್ಳೋದು ಕ್ರಿಯೆಗಳು ಜಾಸ್ತಿ ವರ್ಷ ಹಾಗೂ ಶರದ್ ಋತುವಲ್ಲಿ ಮಾಡಬೇಕು ಅಂತ ನಾವು ಎನ್ಕರೇಜ್ ಮಾಡ್ತೀವಿ. ಯಾಕಂದರೆ ಪಿತ್ತ ತೆಗಿಬೋದು. ಸೊ ಖಾರವಾಗಿರೋದು ಉಷ್ಣವಾಗಿರೋದು ಮಳೆ ಬರುವಾಗ ಸೇವನೆ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಬಿಸಿಲಲ್ಲೂ ಕೂಡ ಜಾಸ್ತಿ ಸೇವನೆ ಮಾಡೋಕ್ಕೆ ಹೋಗಬೇಡಿ.